ವಿಜಯಪುರ ಜಿಲ್ಲೆಯ ರೋನಿಹಾಳ ಗ್ರಾಮದ ಈ ಇಬ್ಬರು ದಂಪತಿಗಳ ಹೆಸರು ಶ್ರೀಶೈಲ ಬಡಿಗೇರ ಹಾಗೂ ಕುಸುಮ ಬಡಿಗೇರ. ಇಳಿ ವಯಸ್ಸಿನಲ್ಲಿ ಆರಾಮಾಗಿ ಕಾಲ ಕಳೆಯಬೇಕಾದ ಇವರಿಗೆ ಕಷ್ಟ ಸುಖ ವಿಚಾರಿಸಿ ದುಡಿದು ಹಾಕಲು ಮಕ್ಕಳು ಸಹ ಇಲ್ಲ. ಇನ್ನು ಶ್ರೀಶೈಲ ಅವರು 200 ರೂಪಾಯಿಗೆ ದಿನಪೂರ್ತಿ ಕೂಲಿ ಮಾಡಿದರೆ ಮೂರ್ಛೆ ರೋಗದಿಂದ ಬಳಲುತ್ತಿರುವ ಪತ್ನಿ ಕುಸುಮ ಮನೆಯಲ್ಲೇ ಇರುತ್ತಾರೆ. ಶ್ರೀಶೈಲ ಅವರ ತಾಯಿ ಅದೇ ಗ್ರಾಮದವರಾಗಿದ್ದು ಮಗ ಎನ್ನುವ ಮಮತೆಯೂ ಇಲ್ಲದೆ ಇವರ ಪಾಲಿಗೆ ಬರಬೇಕಾದ ಹೊಲವೂ ಕೊಡದೆ ಅನ್ಯಾಯ ಮಾಡಿದ್ದಾರೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟವರು ಶ್ರೀಶೈಲ ಅವರ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚುತ್ತಾರಾ ಎಂದು ಕಾದು ನೋಡಬೇಕಿದೆ. ರಾಜು ಬುಕೀಟಗಾರ್, ಕನ್ನಡ ಟಿವಿ, ವಿಜಯಪುರ.